ಬಳ್ಳಾರಿಯಲ್ಲಿ ರೆಡ್ಡಿ ದರ್ಬಾರ್ ಯಾರಾಗ್ತಾರೆ ಬಳ್ಳಾರಿ ಕಿಂಗ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬಳ್ಳಾರಿ ವಿಧಾನಸಭಾ ಕ್ಷೇತ್ರ ಇಂದ ಸೋಮಶೇಖರ್ ರೆಡ್ಡಿ ಆರ್ ಪಿ ಆರ್ ಪಿ ಪಿ ಸೊ ಅವರ ತಮ್ಮನ ವೈಫ್ ಅತ್ಗೆ ಅರುಣಾಲಕ್ಷ್ಮಿ ಅಭ್ಯರ್ಥಿಗಳಾಗಿದ್ದಾರೆ ಇಂದ ಯಾರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಕೊನೆಗೂ ಅನೌನ್ಸ್ ಆಗಿದೆ ಭರತ್ ರೆಡ್ಡಿ ನಾರಾ ನಾರಾ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಈ ಹಿಂದೆ ಕುರುಗೋಡು ಕ್ಷೇತ್ರದ ಎಮ್ ಎಲ್ ಎ ಆಗಿದ್ರು ಅವರ ಮಗ ಈಗ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದಾರೆ ಬಳ್ಳಾರಿ ಸಿಟಿ ಕ್ಷೇತ್ರಕ್ಕೆ ಸೊ ಈಗ ರೆಡ್ಡಿಗಳ ಅಬ್ಬರ ರೆಡ್ಡಿಗಳ ದರ್ಬಾರ್ ಬಳ್ಳಾರಿಯಲ್ಲಿ ಯಾರು ಕಿಂಗ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೊತೆಗೆ ರೆಡ್ಡಿ ಪಾರ್ಟಿ ರೆಡ್ಡಿಯ ಪತ್ನಿಯ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೀಗಾಗಿ ತ್ರಿಕೋನ ಜೊತೆಗೆ ಜೆ ಡಿ ಸ್ಪರ್ಧೆ ಕೊಡಬಹುದು ಲೆಕ್ಕಾಚಾರ ಇದೆ ಏನ್ ಬೇಕಾದರೂ ಆಗಬಹುದು ರೆಡ್ಡಿಗೆ ರೆಡ್ಡಿ ವೈಫ್ಗೆ ಮತ್ತೆ ಸೋಮಶೇಖರ್ ರೆಡ್ಡಿ ಒಡಿಬೇಕು ಅಂದ್ರೆ ಡಿಕ್ಕಿ ಹೊಡಿಬೇಕು ಚೆನ್ನಾಗಿ ದೊಡ್ಡ ಮೊದಲು ರಾಜಕಾರಣ ಮಾಡಬೇಕು ಅಂದ್ರೆ ಅದು ಭರತ್ ರೆಡ್ಡಿ ಸಾಧ್ಯ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈಗ ಸಾಕಷ್ಟು ಆಕಾಂಕ್ಷಿಗಳಿದ್ರು ಬಟ್ ಎಲ್ಲರನ್ನ ಮನವೊಲಿಸಿ ಈಗ ಭರತ್ ರೆಡ್ಡಿ ಫೈನಲ್ ಆಗಿದೆ ಬಳ್ಳಾರಿಯಲ್ಲಿ ಯಾರು ದರ್ಬಾರ್ ಮಾಡ್ತಾರೆ ಶಿವ ಬಳ್ಳಾರಿ ರಾಜಕಾರಣ ಸೂರ್ಯನ್ ರೆಡ್ಡಿ ತಮ್ಮ ಮಗನಿಗೆ ಟಿಕೆಟ್ ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಹಿಂದೆ ಕುರುಗೋಡು ಕ್ಷೇತ್ರದ ಎಮ್ ಎಲ್ ಎ ಆಗಿದ್ರು ಭರತ್ ರೆಡ್ಡಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅನ್ನೇ ಗೆದ್ದ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಆ ಎಲೆಕ್ಷನ್ ಒಳ್ಳೆ ಎಮ್ ಎಲ್ ಮಾಡಿದ್ರಂತೆ ದೊಡ್ಡ ಮಟ್ಟದಲ್ಲಿ ಫುಲ್ ಯಾವ್ದಕ್ಕೂ ಕಡಿಮೆ ಇಲ್ಲದೆ ತರ ಈಗ ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ರೆಡಿ ಆಗಿದ್ದಾರೆ ಹಿಂದೆ ಕುರ್ಗೋಡ್ ಅಂತ ಕ್ಷೇತ್ರ ಇತ್ತು ಅದಕ್ಕೆ ಶಾಸಕರಾಗಿದ್ದರು ಸೂರ್ಯನ ರೆಡ್ಡಿ ಜೆಡಿಎಸ್ ಪುನರ್ವಿಂಗಡಿನ ಸೊ ಈಗ ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವ್ರ ಮಗ ಈಗ ಟಿಕೆಟ್ ಆಗಿದೆ ಬಳ್ಳಾರಿ ಯಾರೋ ಒಂದ್ ಇಬ್ರು ಹೆಣ್ಮಕ್ಳು ಹೋಗ್ಬಿಟ್ಟು ಈತ ಅನ್ಯಾಯ ಮಾಡಿದಾನೆ ಮೋಸ ಆಗಿದೆ ಕೊಡಿಬೇಡಿ ಟಿಕೆಟ್ ಅಂತೆಲ್ಲ ವಿಷಯ ಪ್ರಸ್ತಾಪ ಮಾಡಿ ಡೆಲ್ಲಿಗೆ ಹೋಗಿದ್ರು ಅದೆಲ್ಲ ಆಯ್ತು ಇಲ್ಲಿ ಕೂಡ ಬಹಳಷ್ಟು ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಅಲ್ಲಿ ಇದೀಗ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಹೇಗೆ ಬಿಜೆಪಿಯಿಂದ ಸೋಮಶೇಖರ್ ರೆಡ್ಡಿ ಕಾಂಗ್ರೆಸ್ ಇಂದ ಭರತ್ ರೆಡ್ಡಿ ಕೆ ಆರ್ ಪಿ ಅರುಣಾ ಲಕ್ಷಣ ಲಕ್ಷ್ಮಿ ಅರುಣಾಲಕ್ಷ್ಮಿ ಕೊಟ್ಟಿದ್ದಾರೆ ಸೊ ಒಂದೇ ಮನೆಯಲ್ಲಿ ಎರಡು ಟಿಕೆಟ್ ಒಬ್ರು ಬಿಜೆಪಿಯಿಂದ ಒಬ್ರು ಆರ್ ಪಿ ಪಿ ಇಂದ ಇಲ್ಲೇನಾಗುತ್ತೆ ಅಂದ್ರೆ ಆ ಬಿಜೆಪಿಯ ಮತ ವಿಭಜನೆ ಕಾಂಗ್ರೆಸ್ಗೆ ಲಾಭ ಆಗ್ಬಹುದು ಅಂತ ಆದ್ರೆ ಕಾಂಗ್ರೆಸ್ ನ ಒಂದು ವರ್ಗ ಏನ್ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡತ್ತಲ್ಲ ದುಡ್ಡು ಲೆಕ್ಕಕ್ಕೆಲ್ಲ ಬಳ್ಳಾರಿ ಹೌದೌದು ಯಾರು ಬಂಡೆದವರೆಲ್ಲ ಶ್ರೀಮಂತ ಜನಕ್ಕೆ ಹಂಚಕ್ ರೆಡಿ ಆಗಿರ ಎಲ್ಲರೂ ಸೇರ್ಕೊಂಡು ಬೇರೆಯವ್ರಿಗೆನೆಸ್ಟ್ ಹಂಚುತ್ತಾರೆ ಜನಾರ್ದನ್ ರೆಡ್ಡಿ ತನ್ನ ಗೆಲುವುಗಿಂತ ತನ್ನ ಪತ್ನಿಯ ಗೆಲುವು ಮುಖ್ಯ ಅಂತ ನಿಂತವ್ರೆ ಅರುಣಾಲಕ್ಷ್ಮಿ ಸುಮ್ನೆ ನಿಂತವರಪ್ಪ ಅಂತ ಅನ್ಕಬೇಡಿ ಆಕೆಗೂ ಅಷ್ಟೇ ಕೆಪಾಸಿಟಿ ಇದೆ ಜನರಿಗೆ ಆಕೆ ಬಗ್ಗೆ ನೆಗೆಟಿವ್ ಇಲ್ಲ ಹ್ಮ್ ಅರುಣಾಲಕ್ಷ್ಮಿ ಬಗ್ಗೆ ಜನರಿಗೆ ನೆಗೆಟಿವ್ ಭರತ್ ರೆಡ್ಡಿಗೆ ಅಗೇನೆಸ್ಟ್ ಒಂದಷ್ಟು ಪಾರ್ಟಿಯಲ್ಲೇ ವೇವ್ ಇದೆ ಗ್ರೌಂಡ್ ಅಲ್ಲ ಪಕ್ಷ ನಾಲ್ಕು ಜನ ಸುಮ್ನೆ ಇರ್ತಾರ ಭರತ್ ರೆಡ್ಡಿ ಇವತ್ತು ಬಳ್ಳಾರಿಯಲ್ಲಿ ಗೆದ್ರೆ ಮೂವತ್ತು ವರ್ಷ ಅಳ್ಳಾಡ್ಸಕ್ ಆಗಲ್ಲ ಮನುಷ್ಯನ ಹ್ಮ್ ತರ್ಟಿ ಇಯರ್ಸ್ ಹಾಗಾಗಿ ಮೊದಲ ಚುನಾವಣೆಯನ್ನ ಸೋಲಿನ ರುಚಿ ತೋರಿಸ್ಬೇಕು ಅಂತ ಕಾಂಗ್ರೆಸ್ ಅವರೇ ಕಾಯ್ತಾವ್ರೆ ಹ್ಮ್ ಸೊ ಹಾಗಾಗಿ ಭರತ್ ರೆಡ್ಡಿ ಟಿಕೆಟ್ ಪಡೆಯುವಲ್ಲಿ ಗೆದ್ದಿರಬಹುದು ಆದ್ರೆ ಜನರಲ್ ಗೆದ್ದು ಜನರಲ್ಲಿ ಹ್ಮ್ ಜನಮಾನಸದಲ್ಲಿ ಗೆದ್ದು ಎಮ್ ಎಲ್ ಎ ಆಗದಿದೆಯಲ್ಲ ಟಫ್ ಬಟ್ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಗೆ ತನ್ನದ ಈಗ ಸೋಮಶೇಖರ್ ರೆಡ್ಡಿ ತವ್ ದುಡ್ಡಿಲ್ವಾ ಅರುಣಾಲಕ್ಷ್ಮಿ ಹತ್ರ ದುಡ್ಡಿಲ್ವಾ ಮತ್ತೆ ಭರತ್ ರೆಡ್ಡಿ ಸಂತೇನು ಹ್ಮ್ ದುಡ್ಡು ದುಡ್ಡು ಅವರಪ್ಪ ಎಮ್ ಎಲ್ ಆಗಿದ್ರು ಅಷ್ಟೇ ಸಂಘಟನೆ ಹೌದು ಬಟ್ ಕಾಂಗ್ರೆಸ್ ಅವರ ವಿರುದ್ಧ ಅವ್ರಲ್ಲ ಕಾಂಗ್ರೆಸ್ ಅಲ್ಲಿ ಅವ್ರ ತಾವು ದುಡ್ಡು ಐತೆ ನೋಡೋಣ ಎಲ್ಲಾ ಒಟ್ಟಾಗಿ ಸೇರಿದ್ರೆ ಅಕಸ್ಮಾತ್ ಒಟ್ಟಾಗಾದ್ರೆ ಕಾಂಗ್ರೆಸಿಗರು ಬಿಜೆಪಿಗೆ ಹಾಕಲು ರೆಡಿ ಇಲ್ಲ ಕಾಂಗ್ರೆಸ್ಸಿಗರು ಬೇಕಾದ್ರೆ ಕೆ ಆರ್ ಪಿ ಪಿಗ್ ಹಾಕ್ತಾರೆ ಬೇಸರ ಆದ್ರೆ ಕಾಂಗ್ರೆಸ್ ಹಾಕಲ್ಲ ಬೇಕಾದ್ರೆ ಪಿ ಆರ್ ಪಿ ಈ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಲಾಭವನ್ನ ಅರುಣಾ ಅರುಣಲಕ್ಷ್ಮಿ ಪಡೆಯಬಾರ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಎಸ್ ಒಟ್ನಲ್ಲಿ ಜಿದ್ದಾಜಿದ್ದಿನ ಕಣವಾಗಿ ಏರ್ಪಡ್ತಾ ಇದೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ರೆಡ್ಡಿಗಳ ದರ್ಬಾರ್ ಮೂರು ಜನ ರೆಡ್ಡಿಗಳು ನೋಡೋಣ ಯಾರಿಗೆ ಬಳ್ಳಾರಿಯ ಜನ ಓಟ್ ಆಗ್ತಾರೆ ಯಾರ ಗೆಲ್ಲಿಸ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಬಳ್ಳಾರಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಬಹುದು ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಅವರ ಜಾತಿ ಹಣ ಧರ್ಮ ಪಕ್ಷ ನೋಡಕ್ಕೆ ಹೋಗಬೇಡಿ ಯಾರು ಕಣದಲ್ಲಿ ಕೆಲಸ ಮಾಡುವ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕರಲ್ಲೂ ಅದೇ ಆಗಲಿ ಆ ಪಕ್ಷ ದೊಡ್ಡ ಪಕ್ಷ ಕ್ಯಾಂಡಿಡೆಟ್ಸ್ ಸರಿ ಇಲ್ಲಾಂದರೆ ಯಾಕೆ ಕೊಟ್ಟಾಗ್ತೀರಿ ಎಸ್ ಆ ನಾಯಕ ಮಹಾನಾಯಕ ಅವ್ರ ಕ್ಯಾಂಡಿಡೆಟ್ ಸರಿ ಇಲ್ಲಾಂದರೆ ಕೊಟ್ಟು ಹಾಕ್ತೀರಿ ಅವರಪ್ಪ ತುಂಬ ಒಳ್ಳೆಯವನು ಮಗ ಪೋಲಿ ಅವ್ನಿಗೆ ಯಾಕೆ ಕೊಟ್ಟಾಗ್ತೀರಿ ಅಂದರೆ ಯಾರು ಯೋಗ್ಯತೆ ಇದೆ ಅವರಿಗೆ ಓಟ್ ಹಾಕಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಪಕ್ಷ ಜಾತಿ ಧರ್ಮ ನೋಡೋಕೆ ಹೋಗಬೇಡಿ ಯೋಗ್ಯರನ್ನು ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಅಷ್ಟೇ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ